ಚಟುವಟಿಕೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಬಂದ ಮಾನವನ ಮನಸ್ಸು ಪರಿವರ್ತನೆ ಮಾಡುತ್ತದೆ. ಬನ್ನಿ ನೋಡ. ಏ ಮಾನವ, ನಿನಗಿನ್ನೂ ಬುದ್ಧಿ ಬರಲಿ. ಅತಿರಸ್ತಿಯಾಗುವ ಅನಾರಸ್ತಿಯಿಂದ ಸಾವು ನೋವುಗಳು ಸಂಭವಿಸಿವೆ. ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಲ್ಲ ಛೀ ಅವಿವೇಕಿ. ನೀನು ನಮ್ಮನ್ನು ಅವಿವೇಕಿ ಅಲ್ಲವೇ? ನಿಮಗೇನು ಗೊತ್ತು ನಮ್ಮ ಜಾಣತನ ಅಂಜಬುರ್ಗ ಪ್ರಾಣಿ? ಹೌದಾ? ಹೇಳಪ್ಪ ನಿಮ್ಮ ಜಾಣತನವನ್ನು. ನಾವು ಸ್ವಲ್ಪ ಕೇಳುತ್ತೇವೆ. ಆಕಾಶದಲ್ಲಿ ಯಾರೋ ವಿಮಾನ, ನೀರಿನಲ್ಲಿ ಚಲಿಸುವ ಹಡಗು, ಇವೆಲ್ಲವನ್ನು ನಾವೇ ಕಂಡು ಹಿಡಿದಿಲ್ಲವೇ? ಹೌದಾ? ಇದರಲ್ಲಿ ಏನು ವಿಶೇಷ? ಪಕ್ಷಿಗಳನ್ನು ನೋಡಿ ವಿಮಾನವನ್ನು, ಮೀನುಗಳನ್ನು ನೋಡಿ ದೋಣಿಗಳನ್ನು ಕಂಡು ಹಿಡಿದಿವೆ. ಇದರಲ್ಲಿ ನಿಮ್ಮ ಸಲಿಕೆ ಏನು? ನಾವು ತಿರುಗಾದರೂ ಕಾರು, ಬಸ್, ಬೈಕ್ ತಯಾರಿಸಲ್ಲವೇ? ಹೌದು ಹೌದು, ನೀವು ತಿರುಗಾಡಲು ಬಳಸುವ ವಾಹನಗಳಿಂದ ಬರುವ ಬಗೆ ಪರಿಸರವನ್ನು ಹಾಳು ಮಾಡುತ್ತಿದೆ. ಇದು ನಿಮಗೆ ತಿಳಿದಿದೆ. ನಮಗೆ ಬೇಕಾಗಿರುವ ವಸ್ತುಗಳು ತಯಾರಿಸಿದೆ ಫ್ಯಾಕ್ಟ್ರಿಯಿಂದ ಬರುವ ಬಗೆ ಗಾಳಿ, ಮಣ್ಣು, ನೀರನ್ನು ಮಲಿನ ಮಾಡುತ್ತೆ. ಇದು ಹೇಗೆ ನಿಮಗೆ ತಿಳಿಯುತ್ತೆ? ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ತಯಾರಿಸಿವೆ. ನಿಮಗೆ ತಿಳಿದಿದ್ದಾರೆ? ಮೊದಲಿಗೆ ನಾವು ತನುವನ್ನೇ ತರಿಸುತ್ತಿದ್ದೀರಿ, ನೆನಪಿದೆಯಾ? ಹೌದು, ಆದರೆ ಅವರು ನಮ್ಮ ಮೈ ಬಣ್ಣಕ್ಕೆ ಮನ ತೋರು ಬಣ್ಣ ಬಣ್ಣದ ಉಡುಪುಗಳನ್ನು ತಯಾರಿಸಿದ್ದಾರೆ. ನಮ್ಮದು ಸಾಧ್ಯ ಭಕ್ತ. ಹಾಗೇನಿಲ್ಲ, ನಾವು ಸುಂದರವಾಗಿ. ಹೌದಾ? ಹಾಗಾದರೆ ಜಿಂಕೆಯಂತ ಕಣ್ಣು, ನವಿಲಿನಂತ ನಡಿಗೆ, ಕೋಗಿಲಿಯಂತ ದನಿ ಅಂತ ಹೋಲಿಸುತ್ತೇನಲ್ಲ, ಅಲ್ಲೇ ತಿಳಿಯುತ್ತದೆ ನಾವು ಸುಂದರವೋ ಇಲ್ಲ, ನೀವು ಸುಂದರವೋ ಎಂದು. ಮರಿನಲ್ಲಿ ವಾಸ ಮಾಡುವ ನಿಮಗೆ ಗೊತ್ತು ನಮ್ಮ ಜನತನ. ನಾವು ಕಟ್ಟಿಸಿದ ಸುಂದರವಾದ ಮನೆಗಳನ್ನು ಬಂದು ನೋಡಿ. ಈತನ ಗೂಡು, ಜೇನುಗೂಡು, ಗೆದ್ದಲು ಗೂಡು ಕಟ್ಟುವ ಹುತ್ತಗಳು ಸುಂದರ ಹಾಗೂ ಸುರಕ್ಷಿತ ಗೊತ್ತ. ಸಣ್ಣ ಮಾಡುವ ನಮ್ಮ ಸಾಧನೆ ಮುಂದೆ ಪ್ರಕೃತಿ ನಾಶ ಮಾಡಲು ನಿಮ್ಮ ಸಾಧನೆ ಶೂನ್ಯ. ನೀನೇ ಮಾಡಿದರೂ ಮುಂದೆ ಮಾಡುವುದು ಅದು ಈ ಪ್ರಕೃತಿಯ ಪ್ರಭಾವದಿಂದ. ಪ್ರಕೃತಿಯ ಭಾಗವಾದ ಕಾಡಿನ ನಾಶದಿಂದ ನಿನಗೂ ಹಾಗೂ ನಿನ್ನ ಮುಂದಿನ ಪೀಳಿಗೆಗೆ ತೊಂದರೆ. ಅದನ್ನು ತಿಳಿದುಕೊಂಡು ಕಾಡನ್ನು ರಕ್ಷಿಸ ಕೊರೋನಾ ಸಮಯದಲ್ಲಿ ಏನೆಲ್ಲ ತೊಂದರೆ ಅನುಭವಿಸಿದೆಲ್ಲವೇ? ಇನ್ನಾದರೂ ಎಚ್ಚರಗೊಳ್ಳು. ಸಾಲು ಮರದ ತಿಮ್ಮಕ್ಕನಲ್ಲಿ ನೋಡಿ ಬನ್ನಿ. ಇನ್ನು ಬುದ್ಧಿವಂತನಲ್ಲವೇ? ಜೊತೆಗೆ ಕಾಡನ್ನು ಉಳಿಸು ಬೆಳೆಸು. ಹೌದು, ನೀವು ಹೇಳಿದ್ದು ನಿಜ. ಇನ್ನೆಂದೂ ನಾನು ಕಡಿಮೆ ನಾಶಕ್ಕೆ ಬರುವುದಿಲ್ಲ. ನಾವು ಕಾಡಿನ ಮುಂದೆ ಗಿಡಗಳನ್ನು ಬೆಳೆಸುತ್ತೇವೆ.